Oh, mm -hmm. ರೈತ ಬಾಂಧವ್ರಿಗೆ ನಮಸ್ಕಾರ ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಗ್ರಿಕಲ್ಚರ್ ಎನ್ನುವ ಒಂದು ಆಂಗ್ಲ ಪದದಲ್ಲಿ ಕಲ್ಚರ್ ಸಹ ಅಡಕಾಗಿದೆ ಇದರ ಅರ್ಥ ಇಷ್ಟೇ ಕೃಷಿ ಕೇವಲ ಆಹಾರ ಭದ್ರತೆ ಉದ್ಯೋಗ ಸೃಷ್ಟಿಗೆ ಮಾತ್ರ ಸೀಮಿತವಾಗಿಲ್ಲ ಕೃಷಿಗೆ ತನ್ನದೇ ಆದ ಒಂದು ಸಂಸ್ಕೃತಿ ಇದೆ ತನ್ನದೇ ಆದ ಒಂದು ಪರಂಪರೆ ಇದೆ ಗ್ರಾಮೀಣ ಪರಿಸರ ಹಸಿರು ವಾತಾವರಣ ಜಾನುವಾರುಗಳ ಒಡನಾಟ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಮಾಡುವ ಒಂದು ವಿಶಿಷ್ಟ ಕಾಯಕ ಕೃಷಿ ಅದರಲ್ಲೂ ಕೃಷಿಯ ಬಹುತೇಕ ಚಟುವಟಿಕೆಗಳು ಅಂಥೇಳಿದರೆ ಅದು ಬಿತ್ತನೆ ಆಗಿರ್ಬೋದು ಕಳೆ ಆಗಿರ್ಬೋದು ನಾಟಿ ಆಗಿರ್ಬೋದು ಕೊಯ್ಲು ಒಕ್ಕಣೆ ಸಂಸ್ಕರಣೆ ಹೀಗೆ ಹಲವು ಚಟುವಟಿಕೆಗಳಲ್ಲಿ ಈ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಪ್ರಾಯಶಃ ಅತ್ಯಂತ ಒಂದು ಮಹತ್ವದ ಆಗಿದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಒಂದು ಅಂದಾಜಿನ ಪ್ರಕಾರ ರಾಷ್ಟ್ರದ ಪ್ರತಿಶತ ಎಂಬತ್ತು ಶೇಕಡ ಕೃಷಿ ಚಟುವಟಿಕೆಗಳನ್ನು ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರೇ ನಿರ್ವಹಿಸ್ತಾ ಇದ್ದಾರೆ ಬಹುತೇಕ ಕೃಷಿ ಕ್ಷೇತ್ರದ ನೊಗವನ್ನು ಅವರ ಮೇಲೆ ನಾವು ಇಟ್ಟಿದ್ದೇವೆ ಅಂತೇಳಿದರೂ ಸಹ ಅದು ಅತಿಶಯತೆ ಆಗಲಿಕ್ಕಿಲ್ಲ ಇಷ್ಟಿದ್ದು ಸಹ ನಮ್ಮ ಗ್ರಾಮೀಣ ಮಹಿಳೆಯರು ಅಂದರೆ ರೈತ ಮಹಿಳೆಯರು ಅಗೋಚರ ಶಕ್ತಿಯಾಗಿಯೇ ಉಳಿದಿದ್ದಾರೆ ಎಲೆ ಮರಿಯಲ್ಲಿಯೇ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗಷ್ಟೇ ಅಲ್ಲಲ್ಲಿ ಕೆಲವು ಮಹಿಳೆಯರು ಮುಖ್ಯವಾಹಿನಿಗೆ ಬರ್ತಾ ಇದ್ದರೂ ಸಹ ಈ ಒಂದು ಒಂದು ಕಾಲಘಟ್ಟದಲ್ಲಿ ಇವತ್ತಿನ ದಿನ ವಿಶೇಷ ಅಂಥೇಳಿದರೆ ರಾಷ್ಟ್ರೀಯ ಕೃಷಿ ಮಹಿಳಾ ದಿನಾಚರಣೆಯನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಒಂದು ಕಡೆ ಈ ರೈತ ಮಹಿಳೆಯರಿಗೆ ನಾವು ಗೌರವವನ್ನು ಅರ್ಪಿಸುವ ಅವರ ಅನುಭವಗಳನ್ನು ಹಂಚಿಕೊಳ್ಳುವ ವೇದಿಕೆ ಆಗಿದೆ ಇದು ಅಂತ ಹೇಳಿದರೂ ಸಹ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬ ಪ್ರಗತಿಪರ ರೈತ ಮಹಿಳೆಯಾಗಿ ಸಮಗ್ರ ಕೃಷಿಯನ್ನು ಅಕ್ಷರಶಃ ಅಳವಡಿಸಿಕೊಳ್ಳುವ ಮೂಲಕ ಇತರೆ ರೈತ ಮಹಿಳೆಯರಿಗೆ ಮಾದರಿಯಾಗಿರುವ ತುಮಕೂರು ಜಿಲ್ಲೆಯ ತೆಂಗಿನ ಮಠದ ಪಾಳ್ಯ ಗ್ರಾಮದ ದಿಟ್ಟ ರೈತ ಮಹಿಳೆ ಶ್ರೀಮತಿ ಎನ್ ಸಿ ಮಂಗಳಗೌರಮ್ಮ ಅವರು ನಮ್ಮೊಟ್ಟಿಗಿದ್ದಾರೆ ಕಾರ್ಯಕ್ರಮಕ್ಕೆ ಅದು ಅವರನ್ನು ಸ್ವಾಗತಿಸುವ ಮೊದಲು ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಈ ದಿನದ ರಾಷ್ಟ್ರೀಯ ಕೃಷಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ರೈತ ಮಹಿಳೆಯರ ಪ್ರತಿನಿಧಿಯಾಗಿ ಆಗಮಿಸಿರುವ ಮಂಗಳ ಗೌರಮ್ಮ ಅವರಿಗೆ ನಾವು ನಮ್ಮ ದೂರದರ್ಶನ ಚಂದನ ವಾಹಿನಿ ವತಿಯಿಂದ ಹೃದಪೂರ್ವಕ ಧನ್ಯವಾದಗಳು ಹಾಗೂ ಶುಭಾಶಯಗಳು ಮೇಡಮ್ ನಮಗೆ ನಮಸ್ತೆ ರೈತ ಬಾಂಧವರು ಮಂಗಳ ಗೌರಮ್ಮ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಾಂಧವರೇ ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಇಂದಿನ ವಿಷಯ ಅಂತ ಹೇಳಿದರೆ ಈಗಾಗಲೇ ತಿಳಿಸಿದ ರೀತಿಯಲ್ಲಿ ಈ ರಾಷ್ಟ್ರೀಯ ಕೃಷಿ ಮಹಿಳಾ ದಿನಾಚರಣೆ ಅಂಗವಾಗಿ ಮಂಗಳಗೌರಮ್ಮ ಅವರ ಸಮಗ್ರ ಕೃಷಿ ಈ ಒಂದು ಏನು ಅವರ ಸಾಧನೆ ಇದೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ತಮ್ಮ ಪ್ರಶ್ನೆ ಸಹ ಆ ಒಂದು ದಿಕ್ಕಿನಲ್ಲಿರಲಿ ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಮಂಗಳಗೌರಮ್ಮ ಅವರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಡೀತಾ ಮೇಡಮ್ ತಮಗೆ ಮೊದಲೇ ಪ್ರಶ್ನೆ ಏನು ಅಂತ ಹೇಳಿದರೆ ತಮಗೆ ಈ ಒಂದು ಕೃಷಿ ಬಗ್ಗೆ ಇಷ್ಟೊಂದು ಆಸಕ್ತಿ ಎಲ್ಲಿಂದ ಬಂತು ತಮ್ಮ ಈ ಒಂದು ಪ್ರಯಾಣ ಯಾವಾಗ ಪ್ರಾರಂಭ ಆಯಿತು ಸಂಕ್ಷಿಪ್ತವಾಗಿ ಸರಿ ಸರ್ ಸರ್ ನಾನು ಕೃಷಿ ಕುಟುಂಬದಲ್ಲಿ ಹುಟ್ಟಿಲ್ದೆ ಇರ್ಬೋದು ಆದರೆ ನಮ್ಮ ತಂದೆ ಅಗ್ರಿಕಲ್ಚರ್ ಆಗಿದ್ದರಿಂದ ಅಧಿಕಾರಿ ಆಗಿದ್ರು ಕೃಷಿ ಅಧಿಕಾರಿ ಅದ್ರಲ್ಲಿ ನಾವು ದೊಡ್ಡ ಕುಟುಂಬ ನಮ್ಮ ಅಪ್ಪ ಅಮ್ಮಂಗೆ ನಾವು ಮಕ್ಕಳು ಆರು ಜನ ಮಕ್ಕಳು ಐದ್ ಜನ ಹೆಣ್ಮಕ್ಳು ಒಬ್ಬನೇ ಮಗ ಅದ್ರೊಳಗು ನಾನು ದೊಡ್ಡ ಮಗಳು ಹಂಗಾಗಿ ಮಕ್ಕಳು ಜಾಸ್ತಿ ಆಗ್ತಾ ಆಗ್ತಾ ಮನೆ ಒಳಗೆ ತುಂಬಾ ಒತ್ತಡಗಳು ಜಾಸ್ತಿ ಆಗುತ್ತೆ ಆಗ ನಮ್ಮ ಏನು ಏನಂತಂದ್ರೆ ತುಂಬಾ ಸ್ವಾಭಿಮಾನಿ ಒಬ್ಬರ ಹತ್ರ ಇದ್ ಮಾಡ್ಕೊಳದಿಕ್ ಇಷ್ಟಪಡಲ್ಲ ಹಂಗಾಗಿ ಅವ್ರು ನಮ್ಗೆ ವಿದ್ಯಾಭ್ಯಾಸ ಕೊಟ್ರು ಆದ್ರೆ ಮದ್ವೆ ಮಾಡ್ಬೇಕಾದ್ರೆ ಯಾರಿಗೆ ಅವ್ರಿಗೆ ಇವ್ರಿಗೆ ಕೊಡ್ಬೇಕು ಅಂತ ಏನಿಲ್ಲ ಒಬ್ಬ ರೈತನಿಗೆ ಕೊಡ್ಬೇಕು ಅಂತೇಳಿ ರೈತನ್ ಕೊಟ್ರು ದೊಡ್ಡ ಜಮೀನ್ದಾರ ಅಂತೇಳಿ ಕೊಟ್ರು ಆದ್ರೆ ನನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ನಮಗೆ ಅಡಿಗೆ ಮಾಡಕ್ಕೂ ಬರ್ತಿರ್ಲಿಲ್ಲ ಕಾಲೇಜ್ಗೆ ಹೋಗೋದು ಮನೆಗೆ ಬರೋದು ಇಷ್ಟೇ ನಮಗೆ ಗೊತ್ತಿದ್ದು ಅಂತ ಪರಿಸ್ಥಿತಿಲಿ ನಮ್ಮಅಮ್ಮ ಮಾಡಿಡ್ತಿದ್ರು ನಾವು ತಿಂತಿದ್ವಿ ಅಚ್ಚುಕಟ್ಟಾಗ ಮನೆಗೆ ಇರ್ತಾ ಇದ್ವಿ ಅಪ್ಪ ಅಲ್ಲಿ ಬರ್ತಾವ್ರಂದ್ರೆ ಒಳಗಡೆ ಸೇರ್ಕಂತಿದ್ವಿ ಅಷ್ಟೇ ಗೊತ್ತಿದ್ ನಮಗೆ ಹಂಗಿದ್ದಾಗ ನಮ್ಮನ್ನ ರೈತರಿಗೆ ಒಬ್ಬ ಒಬ್ಬನೇ ಮಗ ಒಳ್ಳೆ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಕೊಟ್ರು ಆರ್ ಎಕರೆ ಜಮೀನ್ ಇದೆ ಅಂತೇಳಿ ಆರ್ ಎಕರೆ ದೊಡ್ಡದು ಅವಾಗೆ ಅವತ್ತಿನ ದಿವಸಕ್ಕೆ ಆರು ಸಾವಿರ ರೂಪಾಯಿ ವರದಕ್ಷಿಣೆ ಅಂತ ಕೊಟ್ಟಿದ್ರು ಅದೇ ದೊಡ್ಡದು ನಮ್ಗೆ ಹಂಗಾಗಿ ನಾನು ಕೊಟ್ಟ ಮೇಲೆ ಅಲ್ಲಿಗೆ ಹೋದ್ಮೇಲೆ ನಾನು ಏನೋ ದೊಡ್ಡ ಇರ್ಬೋದೇನೋ ಅಂತ ನನ್ಗನ್ಸಿತ್ತು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನನಗೆ ಅದು ಅನ್ ಅನುಭವ ಗೊತ್ತಾಗಿದ್ದು ಅಂದರೆ ನಾವು ಮೋಲ್ಡ್ ಮನೇಲಿ ಇದ್ದಿದ್ದು ಮಜಾಕ್ ನೆಲದಲ್ಲಿ ಇದ್ದಿದ್ದು ಗ್ಯಾಸಲ್ಲಿ ಊಟ ಮಾಡ್ತಿದ್ವಿ ಅವಾಗೇನೆ ಟಿವಿ ಇತ್ತು ಆದರೆ ಅಲ್ಲಿಗೆ ಹೋದಾಗ ಯಾವುದೋ ಇಲ್ಲ ಅಲ್ಲಿ ಅಲ್ಲ ಈಗ ಒಂದು ಪ್ರಶ್ನೆ ಏನಂದ್ರೆ ತಮ್ಮ ಹಿನ್ನೆಲೆ ಬಹಳ ಎಲ್ಲ ಒಂದ್ ಕಡೆ ಬಹಳ ಕುತೂಹಲಕರವೇ ಆಗಿದೆ ಕೃಷಿ ಹಿನ್ನೆಲೆ ಅಲ್ದಿದ್ರು ಕೃಷಿಯನ್ನು ತಾವು ಮೈಗೂಡಿಸ್ಕೊಂಡಿದ್ರಿ ಈಗ ಈಗ ಹೌದು ಪ್ರಸ್ತುತ ನಿಮಗೆ ಆ ಒಂದು ನೆಮ್ಮದಿ ಆ ಸಂತೃಪ್ತಿ ನಿಮ್ಗೆ ಸಿಗ್ತಾ ಇದೇನಾ ಹೌದು ಸರ್ ಅದರಲ್ಲೆಲ್ಲ ಪಳ್ಗಿ ಆಮೇಲೆ ತುಂಬಾ ಕಷ್ಟ ಬಿದ್ದು ಏಳು ಬೀಳು ತುಂಬಾ ಇದೆ ಸರ್ ಇದು ಮಾಡ್ಕೊಂಡು ನಾನು ಇವತ್ತಿನ ದಿವಸ ತುಂಬಾ ಖುಷಿಯಾಗಿದ್ದೀನಿ ಆಗಿದೆ ಕೃಷಿಯನ್ನು ಮೊದಲಿಂದ ಕಲಿಬೇಕು ಅಂತ ಇಲ್ಲ ಅನುಭವದಿಂದ ರೂಢಿಸಿಕೊಳ್ಬಹುದು ನೋಡ್ತಾ ನೋಡ್ತಾ ಮಾಡ್ತಾ ಮಾಡ್ತಾ ಕಲಿತರೋದು ತಮಗೆ ಸಾಕಷ್ಟು ರೈತ ಬಂದವರೇ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ ಜಿಲ್ಲಾ ಮಟ್ಟದ ರೈತ ಮಹಿಳಾ ಪ್ರಶಸ್ತಿ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ವತಿಯಿಂದ ಅತ್ಯುತ್ತಮ ರೈತ ಮಹಿಳಾ ಪ್ರಶಸ್ತಿ ಇವರ ಸಾಧನೆಗಳನ್ನು ಈಗಾಗಲೇ ಸಾಕಷ್ಟು ಜನ ಗುರುತಿಸಿ ಸಾಕಷ್ಟು ಮನ್ನಣೆಗಳನ್ನು ನೀಡಿದ್ದಾರೆ ಮೇಡಮ್ ಈಗ ಸಂಕ್ಷಿಪ್ತವಾಗಿ ನಿಮ್ಮ ಒಂದು ಈ ಸಮಗ್ರ ಕೃಷಿ ಬಗ್ಗೆ ನಾವು ನೋಡೋದಾದ್ರೆ ಈ ಏನೆಲ್ಲ ತಾವು ಬೆಳೆಗಳನ್ನು ಬೆಳೀತಾ ಇದ್ರಿ ಅಂತ ಹೇಳಿದ ತಾವು ಹೇಳಿದ್ರೆ ಆರ್ ಎಕರೆ ಅಂತ ಹೇಳಿ ಐದು ಎಕರೆ ಐದು ಎಕರೆನಲ್ಲಿ ಏನೆಲ್ಲಾ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಸಂಕ್ಷಿಪ್ತವಾಗಿ ಒಂದಂದ್ರೆ ಕೃಷಿ ಬೆಳೆಗಳು ತೋಟಗಾರಿಕೆ ಹೈನುಗಾರಿಕೆ ಈ ರೀತಿ ಹೇಳ್ತಾ ಹೋಗಿ ಓಕೆ ಸರ್ ಕೃಷಿ ಬೆಳೆಗಳು ಅಂತಂದ್ರೆ ಇವತ್ತಿನ ರಾಗಿ ಭತ್ತ ಇದನ್ನೆಲ್ಲ ಬೆಳೆದಿದ್ದೀವಿ ಆಮೇಲೆ ತೋಟಗಾರಿಕೆ ಬೆಳೆ ಅಂತಂದ್ರೆ ಟೊಮೊಟೊ ಹಾಕಿದೀವಿ ಪ್ರಾಯುಶಃ ತಾವು ಚಿತ್ರದಲ್ಲಿ ನೋಡ್ತಾ ಇರಬಹುದು ಇದು ಅವರ ಏನು ಕ್ಷೇತ್ರದಲ್ಲಿ ತೆಗೆದಿರ್ತಕ್ಕಂತಹ ಒಂದು ವಿಡಿಯೋ ಪರವಾಗಿಲ್ಲ ಮೇಡಮ್ ನೀವು ತಾವು ಮುಂದುವರಿಸಿ ಇದು ಬೇಬಿ ಹೇಳಿ ಅಂತೇಳಿ ಬೇಬಿಕಾನ್ ಹಾಕಿದೀವಿ ಅದರ ಜೊತೆಲಿ ಅಡಿಕೆ ಇದೆ ಆ ಅಡಕೆ ಒಂದ್ ಎಕ್ರೆಯಲ್ಲಿ ಇದೆ ತೆಂಗು ಒಂದ್ ಇನ್ನೂರು ತೆಂಗು ಇದೆ ಬೀನ್ಸ್ ಹಾಕಿದೀವಿ ಟೊಮೊಟೊ ಬೆಳೆ ಬೆಳ್ದಿದೀವಿ ತೊಗರಿ ಹಾಕಿದೀವಿ ಅಲಸಂದೆ ಉದ್ದು ಇದೆಲ್ಲ ಹಾಕಿದೀವಿ ಅದ್ರ ಜೊತೆಲಿ ಇಪ್ಪತ್ತು ವೆರೈಟಿ ಇಪ್ಪತ್ ಇಪ್ಪತ್ತೈದು ವೆರೈಟಿ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ಇದಾವೆ ಅದ್ರ ಜೊತೆ ಒಳಗೆ ಇದೆಲ್ಲ ಅದನ್ನು ನಾವು ಮಾಡ್ಕೊಂಡು ಈಗ ಅಡಿಕೆ ಗಿಡದಲ್ಲಿ ಆ ಸಾವಯವ ಕೃಷಿ ಪೂರ್ತಿ ಸಾವಯವದಲ್ಲೇನೆ ಅದು ಪರ್ಟಿ ರಿಜಿಸ್ಟ್ರೇಟ್ ಮಾಡೋ ಉದ್ದೇಶದಿಂದ ಅದಕ್ಕೆ ನಾವು ಮಿಡಿ ಸೌತೆನ ನಾವು ರೆಡಿ ಮಾಡ್ತಾ ಇದ್ವಿ ಈಗ ತಾವು ಯಾಂತ್ರೀಕರಣವನ್ನು ಸಹ ಮಾಡ್ತಾ ಇದ್ವಿ ಹೌದು ನೋಡ್ತಾ ಇದ್ವಿ ನಾವು ಹೌದು ಸಲ್ವಾ ಉಳ್ಮೆನು ನಮ್ಮಲ್ಲೇ ಇದೆ ಮಾಡ್ತಾ ಇದ್ವಿ ಹೌದು ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ನಾವು ವಿಡಿಯೋ ನೋಡಿದಾಗ ನಮ್ಗ ಅನ್ಸುತ್ತೆ ಒಬ್ಬ ಕೃಷಿಕ ಅಥವಾ ಕೃಷಿ ಮಹಿಳೆ ಒಂದೇ ಬೆಳೆ ಮೇಲೆ ಅವಲಂಬಿತ ಆಗದೆ ಹೌದು ಸರ ವೈವಿಧ್ಯಮಯ ಬೆಳೆಗಳು ಹೇಳ್ತಾ ನಮ್ಮಲ್ಲಿ ತಮ್ಮಲ್ಲಿ ಇದೆ ಇದೆ ಈಗ ಒಂದು ಕರೆ ಗೋಕಾಕಿಂದ ನಮ್ಮ ರೈತ ಬಾಂಧವರಾದ ಭೀಮಪ್ಪ ಅವರು ಕರೆ ಮಾಡಿದ್ದಾರೆ ಭೀಮಪ್ಪ ಅವ್ರ ನಮಸ್ಕಾರ ಪ್ರಶ್ನೆ ಕೇಳಿ ನಮಸ್ಕಾರ ಕೇಳಿ ಪ್ರಶ್ನೆ ಕೇಳಿ ಆಯ್ತು ಈಗ ಭೀಮಪ್ಪ ಅವರೇ ಮೊದಲೇ ನಾವ್ ಹೇಳ್ಬಿಟ್ವಿ ಈಗ ನಮ್ಮ ದೇಶದಲ್ಲಿ ಶೇಕಡ ಎಂಬತ್ತರಷ್ಟು ಕೃಷಿ ಚಟುವಟಿಕೆಗಳನ್ನು ನಮ್ಮ ರೈತ ಮಹಿಳೆಯರೇ ಮಾಡ್ತಾ ಇದ್ದಾರೆ ಅಲ್ವಾ ಆ ಎಲ್ಲ ಕಡೆ ಕೃಷಿಯನ್ನು ನಡೆಸ್ಕೊಂಡು ಹೋಗ್ತಾ ಇರೋ ನಮ್ಮ ಮೈತ್ರಿ ಮಹಿಳೆಯರು ಹಾಗಾಗಿ ತಮ್ಮ ಏನೋ ಒಂದು ಶ್ಲಾಘನೀಯ ಒಂದು ಏನೋ ಇದೆ ಅಭಿಪ್ರಾಯಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಈಗ ಮೇಡಮ್ ತಾವು ಈಗ ಕೃಷಿ ಬೆಳೆಗಳ ಬಗ್ಗೆ ಮಾತಾಡ್ತಾ ಇದ್ರಿ ಹ ಇದ್ರ ಜೊತೆಗೆ ಬರೀ ನಾವು ಕೃಷಿ ಬೆಳೆಗಳನ್ನ ಅಷ್ಟೇ ಬೆಳೆದ್ರೆ ಸಾಲದು ನಮಗೆ ನಿರಂತರ ಆದಾಯ ಬರಬೇಕು ಕೃಷಿಕರಿಗೆ ಅದು ಬಹಳ ಮುಖ್ಯ ಹಾಗಾಗಿ ತಾವು ಹೈನುಗಾರಿಕೆ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಸ್ವಲ್ಪ ಯಾವೆಲ್ಲ ಉಪ ಕಸುಬುಗಳು ಅಥವಾ ಉಪ ಉದ್ದಿಮೆಗಳನ್ನು ತಾವು ಮಾಡ್ತಾ ಇದ್ರಿ ಹೌದು ಸರ್ ಸರ್ ಇವಾಗ ಹೈನುಗಾರಿಕೆಗೆ ಹಸು ಸಾಕಾಣಿಕೆ ಮಾಡಿದೀವಿ ಎಮ್ಮೆ ಇದೆ ಅದ್ರ ಜೊತೆ ಕೋಳಿ ಸಾಕಾಣಿಕೆ ಇದೆ ಮೇಕೆ ಕುರಿ ಕೋಳಿ ಚಿತ್ರದಲ್ಲಿ ಸಹ ಗಮನಿಸ್ತಾ ಇರಬಹುದು ಈಗ ನಾಟಿ ಕೋಳಿ ಸಾಕಾಣಿಕೆ ತಾವು ಮಾಡ್ತಾ ಇದ್ರಿ ಮೊದಲು ಕಂಪ್ನಿಗೆ ನಾವು ಬ್ರಾಯ್ಲರ್ನ ಹಾಕಿ ಬೆಳಿತಾ ಇದ್ವಿ ಕಂಪ್ನಿಗೆ ಟೈಅಪ್ ಆಗಿದ್ವಿ ಅದು ನಮ್ಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ಲಾಭದಾಯಕ ಆಗಲಿಲ್ಲ ನಾಟಿ ಕೋಳಿ ನಾವೇ ಸ್ವಂತ ಬೆಳೆದು ಅದನ್ನ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಪ್ರಾರಂಭ ಮಾಡಿದ್ರೆ ಹ್ಞೂ ಸರ್ ಮಾಡ್ತಾ ಇದೀವಿ ಈಗ ಪ್ರಾರಂಭ ಮಾಡಿದೀವಿ ಅದು ನಡೀತಾ ಇದೆ ಚೆನ್ನಾಗಿ ಅಂದರೆ ನಮಗೆ ಅಂದರೆ ಇನ್ನೊಂದೇನು ಅಂದ್ರೆ ನಾವು ಲೇಬರ್ ಇಟ್ಟಿಲ್ಲ ನಮ್ಮ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಒಂದು ಸಗಣಿ ಮುಟ್ತಾ ಇದ್ರಿಲ್ವಾ ಅದ್ರಲ್ಲೂ ಸಹ ನಿಮಗೆ ಒಂದು ರೀತಿಯ ತುಂಬಾ ಖುಷಿ ಇದೆ ಈ ಕೋವಿಡ್ ಎಲ್ಲ ಪರಿಸ್ಥಿತಿ ನಾವು ನೋಡಿದ್ದೆ ಆದ್ರಲ್ಲಿ ಈಗ ಹಳ್ಳಿಗಳು ಸುರಕ್ಷಿತ ಅನ್ನೋ ಒಂದು ವಾತಾವರಣ ತುಂಬಾ ಸೇಫ್ ಆಗಿದ್ದೀವಿ ಯಾವುದೇ ತೊಂದರೆ ಇಲ್ದಲೆ ತುಂಬಾ ಆರೋಗ್ಯವಾಗಿದ್ದೀವಿ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಗ ಆಸ್ಪತ್ರೆಯಲ್ಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅದೆಲ್ಲ ಏನೇನೋ ಕೊಡ್ಬೇಕು ಅಂತ ಹೇಳಿದ್ರು ನಾನೇನ್ ಮಾಡ್ದೆ ಬೇಡಮ್ಮ ಯಾವ್ದು ತಗೋಬೇಡ ಪೌಡರ್ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಪೌಡರ್ ನ ರೆಡಿ ಮಾಡಿ ನಾನೇನೆ ಮನೆಯಲ್ಲಿ ನನ್ನ ಸೊಸೆ ಕೊಟ್ಟೆ ತುಂಬಾ ಆರೋಗ್ಯವಾಗಿದ್ದಂತ ಒಂದು ಗಂಡು ಮಗುನ ಎತ್ತಿದಳೆ ಹಾಗಾಗಿ ಹಳ್ಳಿ ವಾತಾವರಣ ಬಹಳ ಸುರಕ್ಷಿತವಾಗಿದೆ ಇವತ್ತು ನಮ್ಮನೆಯಲ್ಲಿ ತಾಯಿ ವಯಸ್ಸಾದ ತಾಯಿ ಇದಾರೆ ನಮ್ ತಾಯಿ ನಮ್ಮನೆಯಲ್ಲೇ ಇದ್ದಾರೆ ನನ್ನ ತಂಗಿ ಮಕ್ಕಳೆಲ್ಲ ನಾವು ಜೊತೆಲಿ ಈಗ ಇದ್ದೀವಿ ಎಲ್ಲರೂ ನಮ್ಮ ಕುಟುಂಬ ದೊಡ್ಡ ಇವಾಗ ನಾವ್ ಇರೋದೆ ನಾಲ್ಕು ಜನ ಅದ್ರೊಳಗೆ ಇವಾಗ ಇವರು ಇದಾರೆ ಇದ್ದಾಗ ಅವ್ರ ಆರೋಗ್ಯವಾಗಿದ್ದಾರೆ ಅಂದ್ರೆ ಮಾಮೂಲಿ ಜನರಲ್ ಆಗಿ ನೆಗಡಿ ಕೆಂಪು ಸಾಮಾನ್ಯ ಒಂದು ಆರೋಗ್ಯ ಬೇರೆ ಯಾವ್ದೂ ಇಲ್ಲ ಸರ್ ಆರೋಗ್ಯವಾಗಿದ ಇದ್ರೆ ಅಂತ ಹೇಳಿ ಒಳ್ಳೆ ಪೌಷ್ಟಿಕ ಆಹಾರ ತಿಂತಾ ಇದೀವಿ ಈಗ ಮೇಡಂ ಈಗ ಈಗ ಮತ್ತೆ ನಮ್ಮ ಚರ್ಚೆಗೆ ನಾವು ಈಗ ತಾವು ಹೇಳ್ತಾ ಇದ್ರಿ ವೈವಿಧ್ಯಮಯ ಕೃಷಿ ಬೆಳೆಗಳನ್ನು ತಾವ್ ಬೆಳಿತಾ ಇದ್ರಿ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ರಿ ಅಲ್ವಾ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಿ ಕುರಿ ಮೇಕೆ ಇವೆಲ್ಲ ಇದೆ ಪ್ರತಿಯೊಂದು ತಾವು ಮಾಡ್ತಾ ಇದ್ರಿ ಇದೀಗ ಒಂದು ಕರೆ ಇದೆ ರಾಯಚೂರಿನಿಂದ ಶ್ರೀಶೈಲ ರೈತ ಬಾಂಧವ್ರು ಕರೆ ಮಾಡಿದ್ದಾರೆ ಶ್ರೀಶೈಲ ಅವರ ನಮಸ್ಕಾರ ನಮಸ್ಕಾರ ಹಾ ಪ್ರಶ್ನೆ ಕೇಳಿ ಶ್ರೀಶೈಲ ಅವರೇ ಬೆಳೆ ಹೇಳಿ ಈಗ ನಾವು ಅಲ್ಲ ಸರಿಯಾಗಿ ನಮಗೆ ಕೇಳ್ತಾ ಇಲ್ಲ ಸ್ವಲ್ಪ ತಾವು ಅಲ್ಲ ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅನ್ಸುತ್ತೆ ಸ್ವಲ್ಪ ನಿಮ್ ಮನೆಯಿಂದ ಹೊರಗಡೆ ಬಂದು ಮಾತಾಡಿ ನೋಡೋಣ ಹ ಈಗ ನಾವು ಜಾಗದಲ್ಲಿ ಬೇರೆ ಬೇರೆ ಯಾವ ಈಗ ಅವ್ರ ಪ್ರಶ್ನೆ ಎಲ್ಲ ಒಂದು ಕಡೆ ತಾಂತ್ರಿಕ ಅಡಚಣೆ ಆಯಿತು ಅವರ ಪ್ರಶ್ನೆ ಇಶ್ ಇದಿರ್ಬೋದು ಅಂತಂದರೆ ಈಗ ನಮ್ಮ ಸಮಗ್ರ ಕೃಷಿನಲ್ಲಿ ನಾವು ಯಾವೆಲ್ಲ ಸಮಗ್ರ ಕೃಷಿ ಅಂತೇಳಿದ್ರೆ ಒಂದು ರೀತಿ ಒಂದು ಸಮೀಕರಣ ಒಂದು ಅರ್ಥಪೂರ್ಣ ಸಮೀಕರಣ ಅನ್ಬೋದು ಅಂದರೆ ಯಾವ ಬೆಳೆ ಬೆಳೀಬೇಕು ಯಾವ ಉಪಕಸ್ಬು ಬೆಳೀಬೇಕು ಯಾವ ರೀತಿ ಮಾಡಿದರೆ ಸಮಗ್ರ ಕೃಷಿ ಚೆನ್ನಾಗಿರುತ್ತೆ ಅಂದರೆ ತಮ್ಮ ಅನುಭವದ ಮೇಲೆ ಯಾವೆಲ್ಲ ಬೆಳೆಗಳು ಯಾವೆಲ್ಲ ವೈವಿಧ್ಯತೆ ಇರ್ಬ ಇರಬೇಕು ಒಂದು ಸಮಗ್ರ ಕೃಷಿ ಅಂದರೆ ಅಂಥೇಳಿ ಸರ್ ಇವಾಗ ಸಮಗ್ರ ಕೃಷಿ ಅಂತಂದ್ರೆ ಬರೀ ನಾವು ಮಾಡಿದ್ದೇನೆ ಅಪ್ಪಿ ದಾಲ್ದ ಮರ ಅಂತೇಳಿ ಇದು ಮಾಡೋದಿಕ್ಕಾಗಲ್ಲ ನಮ್ಗೆ ಏನ್ ಅನ್ಸುತ್ತೆ ನಮಗೂ ನಮ್ಮ ಜೀವನ ಬೆಳೆಸೋದಕ್ಕೋಸ್ಕರ ನಾವು ಒಂದು ಅನುಕೂಲ ಅಂತಂದ್ರೆ ನಾವು ಅಂತರ್ ಬೆಳೆಗಳನ್ನ ಸಾಕಷ್ಟು ವಿಧ ವಿಧವಾದ ಬೆಳೆಗಳನ್ನ ಬೆಳ್ಕೊಂಡ್ಬೇಕು ಒಂದ್ ಹೋಯ್ತು ಅಂದ್ರೆ ಇನ್ನೊಂದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಅದನ್ನ ಹೋಯ್ತು ನಾನು ಆಗೋಗ್ಬಿಡ್ತು ಇನ್ನು ಮುಗಿಯಕ್ಕೆ ಬೆಳೆಯದಿಕ್ಕೆ ಆಗಲ್ಲ ನಾವು ಬದುಕೋದಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಹಾಗಾಗಿ ಒಂದಲ್ಲ ಒಂದು ಒಂದಲ್ಲ ಒಂದು ಬೆಳೆದ ಬೆಳೆನ ಹೋಗ್ತಾ ಇದ್ರೆ ಯಾವ್ದೇ ತೊಂದರೆ ಆಗಲ್ಲ ಅಂದ್ರೆ ಒಂದು ಬೆಳೆನಲ್ಲಿ ನಷ್ಟ ಆದ್ರೂ ಸಹಿತ ಇನ್ನೊಂದು ಬೆಳೆಯಿಂದ ಅನುಕೂಲ ಇದೆ ಒಂದು ದೇವನಹಳ್ಳಿಯ ಬೈರಿ ದೇವನಹಳ್ಳಿಯಿಂದ ಜೈರಾಮ್ ಅವರು ಕರೆ ಮಾಡಿದ್ದಾರೆ ಜಯರಾಮ್ ಅವರು ನಮಸ್ಕಾರ ಹಲೋ ಹಾ ಜಯರಾಮ್ ಅವರು ನಮಸ್ಕಾರ ಪ್ರಶ್ನೆ ಕೇಳಿ ಹಾ ಹಾ ಹೇಳಿ ಹೇಳಿ ಸಾಕಷ್ಟು ಸಾಕಷ್ಟು ಜನಕ್ಕೆ ಅವ್ರು ಮಾದರಿ ಆಗಿದ್ದಾರೆ ಅವ್ರ ಕೃಷಿಯಿಂದ ಹೇಳಿ ಪ್ರಶ್ನೆ ಕೇಳಿ ಅಂದ್ರೆ ಅವ್ರಿಗೆ ಈಗ ರಾಷ್ಟ್ರೀಯ ರೈತ ಮಹಿಳಾ ದಿನಾಚರಣೆ ಅಭಿನಂದನೆ ಸಲ್ಲಿಸ್ತಾ ಇದಾರೆ ಜಯರಾಮ್ ಅವರು ಈಗ ನೋಡಿ ತಾವು ಹೇಳ್ತಾ ಇದ್ರೆ ಈಗ ಒಂದು ಬೆಳೆ ನಷ್ಟ ಆದ್ರೂ ಸಹಿತ ನಾವು ಇನ್ನೊಂದು ಬೆಳೆಯಿಂದ ಆ ಒಂದು ನಷ್ಟವನ್ನು ಬರಿಸಲಿಕ್ಕೆ ಸಮಗ್ರ ಕೃಷಿ ಸಾಕಷ್ಟು ನೆರವಾಗುತ್ತೆ ಅಂತ ಈಗ ಸಮಗ್ರ ಕೃಷಿ ಅಂತ ಹೇಳಿದ್ರೆ ಅಹ್ ಕೃಷಿ ಬೆಳೆಗಳು ತೋಟಗಾರಿಕೆ ಬೆಳೆಗಳ ಜೊತೆ ಅರಣ್ಯ ಬೆಳೆಗಳು ಬರುತ್ತೆ ತಮ್ಮಲ್ಲಿ ಯಾವೆಲ್ಲ ಅರಣ್ಯ ಬೆಳೆಗಳಿದೆ ಸರ್ ಸಿಲ್ವರ್ ಇದೆ ಆಮೇಲೆ ಟೀಕ್ ಇದೆ ಆಮೇಲೆ ಇದು ಸುಬಾಬುಲ್ ಮೇವಿನ ಬೆಳೆಯಾಗೂ ನಮ್ಗೆ ಆಮೇಲೆ ಆಕ್ಸೆ ಗಿಡ ಇದನ್ನೆಲ್ಲ ನಾವು ಬದು ಸುತ್ತಲು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸರ್ ನೀವು ವೇಸ್ಟ್ ಮಾಡಿಲ್ಲ ಸರ್ ನಾವು ಐದ್ ಎಕರೆ ಮೂರ್ ಕುಂಟೆ ಜಮೀನ್ ಇರೋದು ಪ್ರತಿ ಜಾಗದಲ್ಲೂ ಒಂದಲ್ಲ ಒಂದನ್ನ ಅಳವಡಿಕೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ನನ್ಗೆ ತುಂಬಾ ಇದಿದೆ ನನ್ಗೆ ಆ ಜಾಗದಲ್ಲಿ ನನ್ಗೆ ನನ್ಗೆ ಮೊದ್ಲಿದ್ದು ಜಮೀನು ಬರೀ ಎರಡೂವರೆ ಎಕರೆ ಜಮೀನು ಅಷ್ಟ್ರೊಳಗ ಕಡೆ ನಾನು ಪೋಲ್ಟ್ರಿನೂ ಮಾಡ್ಕೊಂಡು ಇದನ್ನು ಮಾಡಿ ನಾನು ಮಾಡ್ತಾ ಇದ್ದೆ ಅಂದ್ರೆ ಎಲ್ಲ ಒಂದು ಕಡೆ ನಿಮ್ಮಿಂದ ಸಂದೇಶ ಇಷ್ಟೇ ಒಂದು ಚಿಕ್ಕ ಅಂದರೆ ಐದು ಎಕರೆ ಜಮೀನಲ್ಲೂ ಒಂದು ಗೌರವಯುತವಾದ ಬದುಕನ್ನು ನಾವು ಕಟ್ಟಿಕೊಳ್ಬಹುದು ಹೌದು ಸರ್ ನಮಗೆ ಖುಷಿಯಿಂದ ಹೌದು ಸರ್ ಅನ್ನೋದು ನಿಮ್ಮ ಇವತ್ತಿನ ದಿನದ ಒಂದು ಸಂದೇಶ ಅಲ್ವಾ ಇದ್ರ ಜೊತೆಗೆ ಇದಕ್ಕೆ ಪೂರಕವಾಗಿ ಕೆಲವು ತಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಜೇನು ಸಾಕಾಣಿಕೆ ಹೌದು ಸರ್ ಎರೆಹುಳು ಗೊಬ್ಬರ ಇದ್ರ ಬಗ್ಗೆ ಸ್ವಲ್ಪ ಜೇನು ಸಾಕಾಣಿಕೆ ಬಗ್ಗೆ ಹೌದು ಸ್ವಲ್ಪ ಈಗ ನಾವು ಜೆನ್ ಸಾಕಾಣಿಕೆನ ಫಸ್ಟ್ ನಾನು ಕೃಷಿ ಇಲಾಖೆ ವತಿಯಿಂದ ಚಿಕ್ಕನಹಳ್ಳಿಲಿ ತರಬೇತಿ ಪಡೆದೇ ಸರ್ ಶಾಂತ ವೀರಯ್ಯ ತರಬೇತಿ ಅದ್ರ ಮುಖಾಂತರ ನಾವು ಮಾಡದ್ಮೇಲೆ ಅಲ್ಲಿ ನಾನು ಮಾಡೋದ್ ನೋಡಿ ಆ ಪೆಟ್ಟಿನ ನಾವು ಹುಳು ಶಿಫ್ಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ನಾನು ಮಾಡಿದ್ ನೋಡ್ಬಿಟ್ಟು ಅವ್ರು ನನಗೆ ಪೆಟ್ಟಿ ಪೆಟ್ಟಿನ ಫ್ರೀ ಆಗಿ ಕೊಟ್ರು ಇಲಾಖೆ ಅಂದ್ರೆ ನನಗೆ ಪೆಟ್ಟಿನ ಶಾಂತವೀರಯ್ಯನೋ ಪೆಟ್ಟಿ ಕೊಟ್ರು ಆ ಕೊಟ್ಟಿದ್ದೊಂದು ಪೆಟ್ಟಿಲೆನೆ ನಾನು ಸಾಕಷ್ಟು ಬಾಕ್ಸ್ ಗಳ್ಗೆ ನಾನೇ ಫ್ಯಾಮಿಲಿ ಶಿಫ್ಟ್ ಮಾಡಿ ಅವ್ರಿಗೆ ಮಾರಾಟ ಮಾಡಿದೀನಿ ವೈಯಕ್ತಿಕ ಆಸಕ್ತಿಯಿಂದ ಇದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ ಮಾಡಿದ್ದೀನಿ ನಾನ್ ಮಾಡಿದ್ದಲ್ಲ ಅಂತೇಳಿ ದಯವಿಟ್ಟು ರೈತ ಮಹಿಳೆಯರೆಲ್ಲ ಗಮನಿಸಬೇಕು ನೋಡಿ ಅವರೇ ಅನ್ವೇಷಣೆ ಪ್ರಾಶಾತ್ ನೀವೇ ಒಂದು ಮಾಡ್ತಾ 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 ಹೊಸ ಅನ್ವೇಷಣೆ ಮಾಡಿದ್ರಿ ಹೌದು ಬಗ್ಗೆ ಸ್ವಲ್ಪ ಈಗ ಆ ಪೆಟ್ಟಿಗೆ ಇನ್ನೊಂದು ಹೊಸ ಪೆಟ್ಟಿನ ಸೇರಿ ಪ್ರಿಪೇರ್ ಮಾಡಿದೀವಿ ಒಂದು ಮಾಡಲ್ ತರ ಅದನ್ನ ಮಾಡಿ ಅದು ಮಾಡೋ ಉದ್ದೇಶ ಏನು ಅಂತಂದ್ರೆ ಪ್ರಶಾತ್ ಚಿತ್ರದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ರಿ ಇದು ತಾವು ಮಾಡಿರೋ ಪೆಟ್ಟಿಗೆ ನಾವು ಬೇರೆ ಒಂದು ವಿನ್ಯಾಸದ ಪೆಟ್ಟಿಗೆ ನೋಡ್ತಾ ಇದ್ದೀವಿ ಇದು ಸ್ವಲ್ಪ ವಿಭಿನ್ನವಾಗಿದೆ ಸರ್ ಇದು ಇದ್ರಲ್ಲಿ ಏನು ಅಂತಂದ್ರೆ ಮೊದಲಿದ್ದು ಹಳೆ ಪೆಟ್ಟಿಲ್ ಏನಾಗುತ್ತೆ ಅಂತಂದ್ರೆ ಅಕಸ್ಮಾತ್ ಗಾಳಿ ಮಳೆ ಏನಾದ್ರು ಬಂತು ಯಾರಾದ್ರೂ ಟಚ್ ಮಾಡಿದ್ರೆ ಬಿದ್ದೋಗುತ್ತೆ ಅದು ಹಾಳಾಗೋಗುತ್ತೆ ಅದೇ ಈಗ ನಾವು ಮಾಡಿರೋ ಪೆಟ್ಟಿ ಏನ್ ಮಾಡುತ್ತೆ ಲಾಕ್ ಸಿಸ್ಟಮ್ ಇದೆ ಆಮೇಲೆ ಗಟ್ಮುಟ್ ಆಗಿದೆ ಲಾಕ್ ಆಗುತ್ತೆ ಸರ್ ಅದು ಎಲ್ಲಿ ಯಾವ್ದ್ ಹಿಂಗ್ ದಬ್ಬದ್ರು ಇಲ್ಲ ಒಂದ್ ಜೆ ಸಿ ಪಿ ತಂದು ದಬ್ಬದ್ರೆ ಅದ್ ಬಿದ್ದು ಪೂರ್ತಿ ಬಾಕ್ಸ್ ಸಮೇತ ಬೀಳ್ಬೋದೇ ಹೊರತು ಚಿತ್ರ ನೋಡ್ತಾ ಇದ್ರೆ ಹೆಚ್ಚಿನ ಒಂದು ಸ್ಥಳಾವಕಾಶ ಸಿಗುತ್ತೆ ಹೌದು ಸರ್ ಹೌದು ಆಮೇಲೆ ತುಪ್ಪನು ಜಾಸ್ತಿ ಸಿಗುತ್ತೆ ಸರ್ ಜಾಸ್ತಿ ಆ ಮೊದ್ಲಿಗಿನ್ನ ಇದ್ರಲ್ಲಿ ಒಂದ್ ಅರ್ಧ ಕೆಜಿ ಅಷ್ಟು ತುಪ್ಪ ಜಾಸ್ತಿ ಸಿಗುತ್ತೆ ಹೆಚ್ಚು ಬಾಳಿಕೆ ಬರುತ್ತೆ ಬಾಳಿಕೆ ಬರುತ್ತೆ ಸರ್ ಹೆಚ್ಚು ಬಾಳಿಕೆ ಬರುತ್ತೆ ತುಂಬಾ ಚೆನ್ನಾಗಿದೆ ಏನಿದೆ ಅಂದ್ರೆ ಇದು ಮನೆ ಶೇಪ್ ಇದೆ ಎಂಚು ಈಗ ಹಳೆ ಕಾಲದಲ್ಲಿ ಹೆಂಚುಗಳನ್ನ ಶೇಪ್ ಮಾಡಿ ಆಗ್ತಿದ್ರಲ್ಲ ಆ ಈ ರೀತಿ ಬಂದು ಮಳೆ ನೀರು ಬಿದ್ರು ಸರಾಗವಾಗಿ ಹೋಗುತ್ತೆ ಹೌದು ಸರ್ ಹಂಗಾಗಿ ಇದು ಹಾಳಾಗೋಗಲ್ಲ ಬೇಗ ಅದೇ ಅದಾದ್ರೆ ನೆನ್ಬಿಟ್ಟು ಸುತ್ತಲೆಲ್ಲ ಹೋಗಿ ನೀರ್ ನಿಂತ ನಿಂತ್ಕೊಳುತ್ತೆ ಹಾಳಾಗೋಗುತ್ತೆ ರೈತ ಬಾಂಧವರೇ ತಾವೆಲ್ಲ ಇದನ್ನ ನೋಡಿದಾಗ ತಮಗನ್ಸ್ಬೋದು ಕೇವಲ ಸಂಶೋಧನೆಗಳು ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು ಸಂಶೋಧನಾ ಕೇಂದ್ರಗಳಿಂದಲೇ ಬರಬೇಕು ಅಂತಿಲ್ಲ ರೈತರು ಸಹ ತಾವೇ ಅನ್ವೇಷಣೆ ಮಾಡಬಹುದು ಇದು ರೈತರ ಅನ್ವೇಷಣೆಗೆ ಒಂದು ಉದಾಹರಣೆ ನಿಮಗೆ ಧನ್ಯವಾದಗಳು ಅಭಿನಂದನೆಗಳು ಖುಷಿ ಇದೆ ಇದೀಗ ಒಂದು ಪ್ರಶ್ನೆ ಇದೆ ನಾಗರಾಜ್ ಅಂತ ಹೇಳಿ ನಮ್ಮ ರೈತ ಬಾಂಧವರು ಕರೆ ಮಾಡಿದ್ದಾರೆ ನಾಗರಾಜ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ನಾಗರಾಜ್ ಕೇಳಿ ರಾಷ್ಟ್ರೀಯ ಕೃಷಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮಸ್ತೆ ನಮಸ್ಕಾರ ನಮಸ್ಕಾರ ರಾಮನಗರ ಜಿಲ್ಲೆ ಮಾಗಡಿಯಿಂದ ನಾಗರಾಜ್ ಉಂಟಾ ಈಗ ನೀವು ಪೂರ್ತಿ ಸಮಗ್ರ ಕೃಷಿ ಪದ್ಧತಿ ರಾಸಾಯನಿಕ ಬಳಸ್ತಾ ಇದೀರಾ ಇಲ್ಲ ಮತ್ತೆ ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ ಹೌದು ಸರ್ ಸ್ಟಾರ್ಟಿಂಗ್ ನಾನು ರಾಸಾಯನಿಕನೇ ಬಳಸ್ತಾ ಇದ್ದು ನಮ್ಗೇನು ಗೊತ್ತಿರ್ಲಿಲ್ಲ ಆಮೇಲೆ ಬಳಸ್ತಾ ಬಳಸ್ತಾ ನಾವೆಲ್ಲ ಪೂರ್ತಿ ಸಾವಯವದಲ್ಲಿ ಇನ್ನೂ ಮುಕ್ಕಾಲ್ ಭಾಗ ನಾವು ಅದಕ್ಕೆ ಹತ್ತಿರದಲ್ಲಿ ಬಂದಿದೀವಿ ಪೂರ್ತಿ ಅದನ್ನ ನಾವು ಇನ್ನು ತಗೊಂಡಿಲ್ಲ ಸಂಪೂರ್ಣವಾಗಿ ಸಾವಯವ ನಾವು ಅದು ಗ್ರೇಡಿಂಗ್ ಅಲ್ಲಿ ಸರ್ ಹತ್ರದಲ್ಲಿ ಬಂದಿದೀವಿ ಈಗ ನಾವು ಸಾವಯವ ಅವ್ರಿಗೆ ನಾಗರಾಜ್ ಅವರ ಪ್ರಶ್ನೆಗೆ ಪೂರಕವಾಗಿ ಕೇಳೋದಾದ್ರೆ ಸಾವಯವ ಕೃಷಿಗೆ ಮೂಲ ಒಂದು ಏನು ಪರಿಕರ ಅಂತ ಹೇಳಿದ್ರೆ ಗೊಬ್ಬರ ಸಾವಯವ ಗೊಬ್ಬರ ಅದ್ರ ಎರೆ ಹುಳು ಗೊಬ್ಬರ ತಾವು ಎರೆಹುಳು ಗೊಬ್ಬರ ಮಾಡ್ತಾ ಇದ್ರಿ ಚಿತ್ರದಲ್ಲಿ ನಾವು ಗಮನಿಸ್ತಾ ಇದ್ವಿ ಅದ್ರ ಬಗ್ಗೆ ಸ್ವಲ್ಪ ತಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ ಎರೆ ಹುಳುನ ನಾನು ಯೂನಿವರ್ಸಿಟಿ ಮುಖಾಂತರ ವಿಶ್ವವಿದ್ಯಾನಿಲಯದಿಂದ ಆಮೇಲೆ ಕೃಷಿ ಇಲಾಖೆಯಿಂದ ಇದನ್ನ ಬಗ್ಗೆ ತರಬೇತಿ ಆಯ್ತು ತರಬೇತಿ ಆದ್ಮೇಲೆ ದತ್ತು ತಗೊಂಡ್ರು ಆ ತಗೊಂಡಾದ್ಮೇಲೆ ಮಾಡಿದೆ ಮಾಡ್ಬೇಕಾದ್ರೆ ಚಿಕ್ಕದ ದೊಡ್ಡ ಮಟ್ಟದಲ್ಲಿ ಈ ಅಂದ್ರೆ ಅದ್ನ ನಾಲ್ಕಡಿ ಆಗಲ್ಲ ಮೂರಡಿ ಎತ್ತರ ಇಪ್ಪತ್ತೈದು ಅಡಿ ಇರೋ ಇರೋಂತದ್ನೆ ಅಂದ್ರೆ ಇನ್ನೊಂದೇನಂದ್ರೆ ಲೇಬರ್ ಉಪಯೋಗಿಸಿ ನಾವು ನಾನು ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ಇಬ್ಬರು ನಮ್ಮ ಕುಟುಂಬದ ನಾವೇ ಸೇರಿ ಆ ತೊಟ್ಟಿ ರೆಡಿ ಮಾಡಿದ್ವಿ ಅದು ರೆಡಿ ಮಾಡಿದ್ಮೇಲೆ ನಮ್ಮ ಇಲಾಖಾ ವತಿಯ ಕೃಷಿ ಇಲಾಖಾ ವತಿಯಿಂದಲೇ ನಮ್ಮ ತಂದೆಯ ಸ್ನೇಹಿತರು ಅವರ ಹತ್ರ ಬಾರಮ್ಮ ನೀನ್ ತುಂಬಾ ಕಷ್ಟ ಬೀಳ್ತಾ ಇದೀಯಾ ನಿನ್ಗೊಂದು ಎರಹಳು ತೊಟ್ಟಿ ರೆಡಿ ಮಾಡು ಅಂತ ಹೇಳಿ ಅವ್ರು ಹೇಳಿದ್ರು ಹೇಳದ್ಮೇಲೆ ನಾನು ಅದ್ರೊಳಗೆ ಅವ್ರ ಹತ್ರ ಒಂದು ಇಡಿ ಇಡೀ ಹುಳುನ ನಾನು ತಂದಿದ್ದು ಆ ಇಡಿ ಹುಳು ತಂದಿದ್ನ ನಾನು ಆ ತೊಟ್ಟಿ ಒಳಗಡೆ ಅದನ್ನ ಅಲ್ಲಿಗೆ ಒಂದೂವರೆ ಸಾವಿರ ಹುಳುನ ಮಾರಾಟ ಮಾಡಿದ್ದೀನಿ ಮಾರಾಟ ಮಾಡಿ ಮಾರಾಟ ಒಂದ್ ಕಡೆ ಈ ರೈತ ಮಹಿಳೆಯರಿಗೆ ನಿಮ್ಮಿಂದ ಒಂದು ಸಂದೇಶ ಹೋಗ್ಬೇಕು ಏನಂತ ಹೇಳಿದ್ರೆ ಈ ಸಾಕಷ್ಟು ಸ್ವಸಹಾಯಕ ಸಂಘಗಳಿದೆ ನಮ್ಮ ಹಳ್ಳಿಗಳಲ್ಲಿ ಯಾಕೆ ಎಲ್ಲರೂ ಸೇರಿ ಈ ರೀತಿಯ ಒಂದು ಸಮುದಾಯ ಮಟ್ಟದಲ್ಲಿ ಉಳು ಗೊಬ್ಬರ ಮಾಡಬಾರದು ಯಾಕಂದ್ರೆ ಪಟ್ಟಣಗಳಲ್ಲಿ ಸಾಕಷ್ಟು ಬೇಡಿಕೆ ಇದೆ ನಿಮ್ಮಿಂದ ಅಂದ್ರೆ ಎಲ್ಲ ಒಂದ್ ಒಂದು ಸಂದೇಶ ಹೋಗ್ಲಿ ಅನ್ನೋದು ಇಲ್ಲ ಸರ್ ನಾವು ವೈಟ್ ಅಪ್ ಯೋಜನೆ ಮುಖಾಂತರ ಕೃಷಿ ಇಲಾಖೆಯಲ್ಲಿ ನಾನು ಅದನ್ನು ತಯ ಪ್ರಿಪೇರ್ ಆಗಿದ್ದೀನಿ ಸರ್ ನಾನು ಅದ್ ಮಾಡಿಸಿದೀವಿ ಆಮೇಲೆ ರೈತ ಶಕ್ತಿ ಗುಂಪುಗಳಿಗೂ ನಾನು ಅದನ್ನ ಹೇಳಿ ತಿಳಿಸಿದೀನಿ ಸರ್ ನೀವೇ ತರಬೇತಿ ಕೊಟ್ಟಿದ್ರೆ ನಾನೇ ಅದನ್ನೇ ಇದ್ ಮಾಡಿದೀನಿ ಸರ್ ಆಮೇಲೆ ನಿರ್ಮಿತಿ ಕೇಂದ್ರದಲ್ಲಿ ನಾನು ತರಬೇತಿನ ಇದು ಎರೆಹುಳು ಕಾಂಪೋಸ್ಟ್ ಬಗ್ಗೆ ತುಂಬಾ ನಾನು ತರಬೇತಿಗಳನ್ನ ನಾನು ನೀಡಿದ್ದೀನಿ ಸರ್ ಅದರಿಂದ ನನಗೂ ತುಂಬಾ ಖುಷಿ ಇದೆ ಸರ್ ನಾನು ಗೊಬ್ಬರನೂ ಮಾರಾಟ ಮಾಡಿದ್ದೀನಿ ಎಲ್ಲಾ ಕಡೆನೂ ಇಲಾಖೆಗಳಿಗೆಲ್ಲ ಕೆ ಇಂದಲೂ ನಾನು ಹುಳು ಕೊಟ್ಟಿದಿನಿ ಯೂನಿವರ್ಸಿಟಿಗೂ ಕೊಟ್ಟಿದಿನಿ ನಾನು ಪ್ರಾಧ್ಯಾಪಕರು ಅವರೆಲ್ಲರಿಗೂ ನಾನು ಸಂಸ್ಥೆಗಳಿಗೆ ಎಲ್ಲಾ ಮಾರಾಟ ಮಾಡಿದೆ ಬಹಳ ಸಂತೋಷದ ವಿಷಯ ಇದೀಗ ಪವನ್ ಎನ್ನುವ ರೈತ ಬಂದور ಕರೆ ಮಾಡಿದ್ದಾರೆ ಪವನ್ ನಮಸ್ಕಾರ ಹಾ ನಮಸ್ಕಾರ ಸರ್ ಹ ಪವನ್ ಪ್ರಶ್ನೆ ಕೇಳಿ ಸರ್ ನಾನು ತುಮಕೂರಿನಿಂದ ಪವನ್ ಅಂತ ಹೇಳಿ ಹಹ ನಮ್ದು ತೆಂಗಿದೆ ಸರ್ 2 ಎಕ್ರೆ 2 ಎಕರೆ ಬಟ್ ಏನು ಅಂದ್ರೆ ನಮಗೆ ಅದರಲ್ಲಿ ಶ್ರೀಗಂಧ ಬೆಳಿಬೇಕು ಅಂತ ಅಂತ ಹೇಳಿ ನಿಮ್ಮ ಅವರೇ ಅವರು ನೀವು ಅವ್ರ ತೋಟಕ್ಕೆ ಹೋಗಿ ನೀವು ನೀವು ಒಮ್ಮೆ ಅವ್ರ ತೋಟಕ್ಕೆ ಹೋಗಿ ಆ ಅವ್ರ ಜೊತೆ ಇಲ್ಲಿ ನಮ್ಮ ಅವಕಾಶ ಕಡಿಮೆ ಇದೆ ಇನ್ನು ವಿವರವಾಗಿ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಹಾ ಅವ್ರ ಅವ್ರ ಪ್ರಶ್ನೆ ಏನಿಲ್ಲ ಬಹಳ ಸರಳ ಅವ್ರಿಗೆ ಒಳ್ಳೆ ಒಳ್ಳೆ ತಳಿ ಬಗ್ಗೆ ನೀವು ನಂತರ ಮಾಹಿತಿ ಕೊಡಿ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಲಾಗುತ್ತೆ ಮೇಡಮ್ ಈಗ ಇನ್ನೊಂದೇನಂದ್ರೆ ಈಗ ಇಲ್ಲಿಯ ತನಕ ತಾವೆಲ್ಲ ಸಾಕಷ್ಟು ಸಾಧನೆ ಮಾಡಿರೋ ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತು ಏನು ತಮಗೆ ಗೊತ್ತಿರುವ ಹಾಗೆ ರಾಷ್ಟ್ರೀಯ ಕೃಷಿ ಮಹಿಳಾ ದಿನಾಚರಣೆ ಈ ಮಹಿಳೆ ರೈ ರೈತ ಮಹಿಳೆಯರ ಮುಂದೆ ಕೆಲವು ಸವಾಲುಗಳಿದೆ ಹೌದು ಸರ್ ಇದೆ ಸ್ವಲ್ಪ ಸರ್ ಇವತ್ತು ನಾವ್ ಹೆಣ್ಮಕ್ಳು ಮಾಡ್ಬೇಕಾದ್ರೆ ನಾನ್ ಮಾಡ್ಬೇಕಾದ್ರು ಅಷ್ಟೇ ಸರ್ ನಾನೇನಾದ್ರೂ ಹೋದಾಗ ಏನಕ್ಕೆ ಹೋಗ್ತೀಯಾ ಏನ್ಗ್ ಮಾಡ್ತೀಯಾ ಇವೆಲ್ಲ ನಿನ್ಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಮ್ ನಮ್ಮ ಯಜಮಾನರು ಅಣ್ಣ ತಂದಿರೇನೆ ಅದಕ್ಕೆ ತುಂಬಾ ಅಡ್ಡಿ ಕೊಟ್ರು ಏನ್ ಮಾಡೋ ಅವಶ್ಯಕತೆ ಇಲ್ಲ ನಿನಗೆ ಅಂತೇಳಿ ತುಂಬಾ ತೊಂದರೆ ಕೊಟ್ರು ಆದ್ರೆ ನಮ್ಮ ಯಜಮಾನ್ರು ಅಲ್ಲಿ ಏನಕ್ಕೂ ಮಾಡಕ್ ಬಿಡ್ತಾ ಇರ್ಲಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಸರ್ ನಮ್ಮ ನಾವ್ ಲೇಬರ್ ಇಟ್ಟಿಲ್ಲ ಸರ್ ನಾವು ನಮ್ ಕೆಲ್ಸ ನಾವೇ ಮಾಡ್ತಾ ಇದೀನಿ ಆ ಮಂಚಿಂಗ್ ಮಾಡೋದ್ರಿಂದ ಹಿಡ್ದು ಆ ದಡಿ ನಿಲ್ಸೋದ್ರಿಂದ ಹಿಡ್ದು ದಾರ ಕಟ್ಟೋದ್ರಿಂದ ಹಿಡ್ದು ಪ್ರತಿಯೊಂದನ್ನು ನಾವು ನಮ್ ಫ್ಯಾಮಿಲಿ ಮಾಡಿರೋದೇ ಹೊತ್ತು ಲೇಬರ್ ಇಟ್ಟಿಲ್ಲ ಸರ್ ನಾವು ನಮ್ ಮನೇವ್ರ ನಾವ್ ಮಾಡಿರೋದು ಸರ್ ಕೆಲ್ಸನ ನಂಗ್ ತುಂಬಾ ಖುಷಿಯಿಂದ ನಾನು ಹೇಳ್ತೀನಿ ಸರ್ ಯಾಕಂದ್ರೆ ಇವತ್ತಿನ ದಿವಸ ಒಂದು ಆಹ್ ನಾಲ್ಕ್ ಸಾವಿರ ಒಂದ್ ಸಾವಿರ ಟೊಮೊಟೊ ಗಿಡ ಬೆಳಿಬೇಕಾದ್ರೆ ಆಳ್ ಇಡ್ಬೇಕು ಸರ್ ಆಳ್ ಇಡ್ದ ಯಾವ್ದು ಕೆಲಸ ನಡೆಯಲ್ಲ ಹಾಗಿದ್ದಾಗ ನಮ್ಮ ನನ್ನ ಮಗ ನಾನು ಈಗ ನಮ್ ನಮ್ ದೊಡ್ಡ ಕುಟುಂಬ ಈಗ ತಾವ್ ಹೇಳ್ತಾ ಇದ್ರಿ ತಮ್ಮ ಮಗ ತಮ್ಮ ಸೊಸೆ ಎಲ್ಲ ಜೊತೆಗಿದ್ದಾರೆ ಅಂತ ಹೇಳಿ ಅವರೆಲ್ಲರೂ ನಿಮ್ಮನ್ನು ನೋಡಿ ಎಲ್ಲ ಒಂದ್ ಕಡೆ ಅವರು ಸಾಕಷ್ಟು ವಿದ್ಯಾಭ್ಯಾಸ ಮಾಡಿ ಕೃಷಿಗೆ ಬರ್ಬೇಕಂತ ಇದ್ದಾರೆ ನನ್ನ ಸೊಸೆ ಇಂಜಿನಿಯರಿಂಗ್ ಮಾಡಿರೋದು ಪಾಪ ಅವಳಿಗೆ ಏನೂ ಗೊತ್ತಿರ್ಲಿಲ್ಲ ಅವ್ಳಿಗೆ ಒಂದ್ ಲೋಟ ಕಾಫಿ ಮಾಡೋಕ್ಕೂ ಬರ್ತಿರ್ಲಿಲ್ಲ ತುಂಬಾ ಮುದ್ದೆ ನಿಮ್ಮಿಂದ ಅವರು ಸಹ ಪ್ರೇರೇಪಿತರಾಗಿದ್ದಾರೆ ಈಗ ಕೊನೆಯ ಪ್ರಶ್ನೆ ಮೇಡಮ್ ಸಮಯಾವಕಾಶ ಇಲ್ಲ ನಮ್ಮ ಎಲ್ಲ ರೈತ ಮಹಿಳೆಯರಿಗೆ ಈ ದಿನದ ಏನು ಕೃಷಿ ಮಹಿಳಾ ಜನಚರಣಿ ಅಂಗವಾಗಿ ಸಂಕ್ಷಿಪ್ತವಾಗಿ ನಿಮ್ಮ ಒಂದು ಸಂದೇಶ ಏನು ಅಂತ ಹೇಳಿ ಸರ್ ನನ್ನ ಸಂದೇಶ ಏನು ಅಂತಂದ್ರೆ ಇವತ್ತಿನ ದಿಸ ಯಾವ್ದು ಕೈಯಲ್ಲಿ ಆಗಲ್ಲ ಅನ್ನೋವಂಥದ್ದು ಯಾವ್ದೂ ಇಲ್ಲ ಇವತ್ತು ನಾವು ಕೈಗೆ ಹನಿ ಹನಿ ಗುಡಿದ್ರೆ ಅಳ್ಳ ಅಂತ ಹೇಳ್ಬಿಟ್ಟು ಗಾದಿನೇ ಇದೆ ಸರ್ ಆ ಇದ್ದಾಗ ನಾವು ಪ್ರತಿಯೊಂದನ್ನೂ ಒಂದು ತಾಳ್ಮೆಯಿಂದ ನಾವು ಅದನ್ನ ಭೂಮಿಲಿ ಬ ಹೋಗಿದ್ ತಕ್ಷಣ ಯಾವ್ದೂ ಬರಲ್ಲ ಸರ್ ತುಂಬಾ ಕಷ್ಟ ಬಿದ್ದು ನಿಜಕ್ಕೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ರೈತ ಬಂದವರೇ ಪ್ರಾಯಶ ಇವತ್ತಿನ ದಿನ ಮಂಗಳ ಗೌರಮ್ಮ ಅವರು ತಮ್ಮೆಲ್ಲರಿಗೂ ಬಹಳ ಸ್ಫೂರ್ತಿದಾಯಕವಾಗಿ ಒಬ್ಬ ರೈತ ಮಹಿಳೆ ಯಾವ ರೀತಿ ಸಾಧನೆ ಮಾಡಬಹುದು ಅನ್ನೋದನ್ನು ಅಕ್ಷರಶಃ ತೋರಿಸಿಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲೂ ಸಹ ಇತರರಿಗೆ ಮಾದರಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ರೈತ ಮಹಿಳೆಯರಿಗೆ ವಿಶೇಷವಾಗಿ ಈ ದಿನ ರಾಷ್ಟ್ರೀಯ ಕೃಷಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮೇಡಮ್ ಅವರಿಗೆ ಋತುಮಕ್ ನಮಸ್ತೆ ಸರ್ ಜೈ ಕರ್ನಾಟಕ